ಮಿತ್ರೆ ನಮಸ್ಕಾರ, ನಾವಿವತ್ತು ಕುಂಭ ಲಗ್ನದವ್ರ ಬಗ್ಗೆ ಮಾತಾಡೋಣ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಅವರ ಜೀವನದ ಒಂದು ಪ್ಯಾಟರ್ನ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಇದೆಲ್ಲದನ್ನು ನೆಸೆಸರಿ ಹೀಗೆ ಇರಬೇಕಂತೇನಿಲ್ಲ, ಕೆಲವೊಂದಿಷ್ಟು ಗ್ರಹಗತಿಗಳು ಬದಲಾದಂಗೆ ಇವು ಕೂಡ ಬದಲಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮಿತ್ರ, ಈ ಕುಂಭ ಲಗ್ನ ಎಂತಹ ಒಂದು ಫ್ಯಾಸಿನೇಟಿಂಗ್ ಲಗ್ನ ಅಂತ ಹೇಳಿದ್ರೆ, ವೃಶ್ಚಿಕ ಲಗ್ನವನ್ನ ಬಿಟ್ಟರೆ ಎರಡನೆಯದಾಗಿರುವಂತಹ ಒಂದು ಫ್ಯಾಂಟಾಸ್ಟಿಕ್ ಲಗ್ನವೇ ಕುಂಭ ಲಗ್ನ. ಏನಕ್ಕೆ ಅಂತ ಹೇಳಿದ್ರೆ, ವೃಶ್ಚಿಕ ಲಗ್ನವನ್ನ ಇಬ್ರು ಗ್ರಹಗಳು ರೂಲ್ ಮಾಡ್ತಾರೆ, ಒಂದು ಕುಜ ಇನ್ನೊಂದು ಕೇತು. ಎಗೈನ್ ಕುಂಭ ಲಗ್ನವನ್ನ ರೂಲ್ ಮಾಡುವಂತಹ ಎರಡು ಗ್ರಹಗಳು ಯಾವುದು ಅಂತ ಹೇಳಿದ್ರೆ ಶನಿ ಮತ್ತು ರಾಹು. ಅದನ್ನ ಕೋಲಾರ್ಡ್ ಅಂತ ಕರಿತೀವಿ ರಾಹುನ. ಮಿತ್ರರೆ, ಈ ಒಂದು ಲಗ್ನದವ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಲಗ್ನವನ್ನ ಎರಡು ಪಾಪ ಗ್ರಹಗಳು ಶನಿ ಮತ್ತು ರಾಹು ರೂಲ್ ಮಾಡೋದ್ರಿಂದ ಈ ಲಗ್ನದವ್ರಿಗೆ ಐದರ್ ಎಕ್ಸ್ಟ್ರೀಮ್ ಸ್ಪಿರಿಚುಯಾಲಿಟಿ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಮೆಟೀರಿಯಲಿಸಂ ಇರುತ್ತೆ. ಇನ್ ದ ಕೇಸ್ ಮೆಟೀರಿಯಲಿಸಂ ಇದ್ರೂ ಕೂಡ ಇವ್ರುಗಳಿಗೆ ಅಷ್ಟೊಂದು ಸೋಷಿಯಲ್ ಸರ್ಕಲ್ ಇರೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಸಾಕಷ್ಟು ಬೆನಿಫಿಟ್ಗಳು, ಗುರು, ಶುಕ್ರ, ಚಂದ್ರ, ಬುಧ ಇವ್ರುಗಳು ಏನಾದ್ರೂ ಲಗ್ನವನ್ನ ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಇವರು ಟೋಟಲಿ ಈ ಸೋಷಿಯಲ್ ಸರ್ಕಲ್ಗಳು, ಫ್ರೆಂಡ್ಸು, ಗ್ಯಾದರಿಂಗ್ ಇವುಗಳಿಂದ ದೂರ ಇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಶನಿ ಮತ್ತು ರಾಹು ಇದನ್ನ ರೂಲ್ ಮಾಡೋದ್ರಿಂದ ಬೇರೆಯವ್ರ ಬಗ್ಗೆ ಇವರು ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಇವ್ರದೇ ಆದಂತಹ ಒಂದು ಪ್ರಪಂಚದಲ್ಲಿರ್ತಾರೆ. ಮಿತ್ರ, ಕುಂಭ ರಾಶಿ ಇಸ್ ದ ರಾಶಿ ಆಫ್ ಔಟರ್ ಸ್ಪೇಸ್ ಅಂತ ಕರಿತೀವಿ. ಅಂದ್ರೆ ನಮಗೆ ಕಣ್ಣಿಗೆ ಕಾಣುವುದು ಭೂಮಿ, ಬಟ್ ಭೂಮಿ ಬಿಟ್ಟು ಬೇರೆ ಬೇರೆ ಎಂತೆಂಥದ ಲೋಕಗಳು ಕೂಡ ಇದಾವೆ. ಸೊ ಇವರ ಚಿತ್ತ ಅಥವಾ ಇವರ ಇಂಟೆಲೆಕ್ಟ್ ಯಾವಾಗ್ಲೂ ಆ ಒಂದು ವರ್ಡ್ ಮೇಲೆ ಇರುತ್ತದೆ, ಮತ್ತು ಇವರು ಯಾವಾಗ್ಲೂ ಇವರ ಬಿಸ್ನೆಸ್ ಅನ್ನೇ, ಅಂದ್ರೆ ಇವ್ರ ಕೆಲಸ ಏನು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಅಷ್ಟೊಂದು ಎಂಥೂಸಿಯಾಸ್ಟಿಕ್ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬೆನಿಫಿಕ್ ಇನ್ಫ್ಲೂಯೆನ್ಸ್ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾವಾಗ್ಲೂ ನಿಮ್ಗೆ ಅಷ್ಟೊಂದು ಖುಷಿಯಾಗಿರ್ತಾರೆ ಹಾಗೆ ಹೇಗೆ ಅಂತ ಕಾಣಿಸೋದಿಲ್ಲ. ಮಿತ್ರರೆ, ನಾನು ಇವರ ಒಂದು ಲಗ್ನವನ್ನ ಎಕ್ಸ್ಪ್ಲೇನ್ ಮಾಡೋಕೆ ರಾಮಕೃಷ್ಣ ಪರಮಹಂಸರ ಒಂದು ಜಾತಕವನ್ನ ರೆಫರೆನ್ಸ್ ಆಗಿ ತಗೊಂತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳುವಂತಹ ಎಷ್ಟೋ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಅದಕ್ಕೆ ತಕ್ಕನಾದ ಗ್ರಹಗತಿಗಳು ಕೂಡ ರಾಮಕೃಷ್ಣ ಪರಮಹಂಸರ ಚಾರ್ಟ್ ನಲ್ಲಿರೋದ್ರಿಂದ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ಮಿತ್ರರೆ, ಈ ಲಗ್ನದ ಒಂದು ಲಗ್ನಾಧಿಪತಿ ಆದಂತಹ ಶನಿ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ, ಮೂರನೇ ಮನೆಯಲ್ಲಿ ನೀಚ ಸ್ಥಾನಕ್ಕೆ ಹೋಗ್ತಾನೆ. ಇದರ ಅರ್ಥ ಏನಂತ ಹೇಳಿದ್ರೆ, ಇವ್ರು ಯಾವಾಗ್ಲೂ ಒಂಬತ್ತನೇ ಮನೆ ಏನು ಗುರು, ದೇವತೆ, ಬ್ರಾಹ್ಮಿನ್ ಈ ರೀತಿಯಾದಂಥದ್ನ ತೋರಿಸೋದ್ರಿಂದ ಇವ್ರು ಯಾವಾಗ್ಲೂ ಗುರು ದೇವತಾ ಆರಾಧನೆಗಳಲ್ಲೇನೆ ಇರ್ತಾರೆ. ಮತ್ತು ಗ್ರೇಟೆಸ್ಟ್ ಫಿಲಾಸಫರ್ಗಳಂತೇನಾದ್ರೂ ಹುಟ್ಟಿದ್ರೆ ಅವರು ಇದ್ರಲ್ಲಿ ಹುಟ್ಟುತ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಏನೇ ರಾಮಕೃಷ್ಣ ಪರಮಹಂಸರು, ಅವ್ರಿಗೂ ಅಷ್ಟೇನೆ ಶನಿ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನ ಇತ್ತು. ಶನಿ ತಪಸ್ಯ ಗ್ರಹ ಕೂಡ ಆಗಿರೋದ್ರಿಂದ ಒಂಬತ್ತನೇ ಮನೆಯಲ್ಲಿ ಉಚ್ಚನಾಗೋದ್ರಿಂದ, ಧರ್ಮ ಭಾವದಲ್ಲಿ ಉಚ್ಚನಾಗೋದ್ರಿಂದ ರಾಮಕೃಷ್ಣ ಪರಮಹಂಸರು ಅವರು ಮಾಡಿದಂತಹ ತಪಸ್ಸಿಗೆ ಬಹಳ ಫೇಮಸ್ ಆಗಿದ್ರು. ಯಾಕೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಎಲ್ಲಾ ರೀತಿಯ ಸಾಧನೆಗಳನ್ನು ಈ ಯುಗದಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು. ಅವ್ರು ಮಾಡಿಲ್ದೇ ಇರೋ ಸಾಧನೆ ಇಲ್ಲ. ರಾಮ, ಕಾಳಿ, ಈವನ್ ಕ್ರಿಶ್ಚಿಯಾನಿಟಿ, ಮುಸ್ಲಿಂ ಅನ್ನು ಕೂಡ ದೀಕ್ಷೆಯನ್ನು ಸ್ವೀಕರಿಸಿ ಅಲ್ಲಿರುವಂತಹ ಕೊನೆಯ ಹಂತವನ್ನು ಕೂಡ ಮುಟ್ಟಿದಂಥವರಾಗಿದ್ರು. ಆದರೆ ಈ ಲಗ್ನಾಧಿಪತಿ ಮೂರನೇ ಮನೆಯಲ್ಲಿ ನೀಚನಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಷ್ಟೊಂದು ಡೇರಿಂಗ್ ಆಗಿರೋದಿಲ್ಲ ಅಥವಾ ಅಷ್ಟೊಂದು ಕರೇಜಿಯಸ್ ಆಗಿ ಇವರು ಆಕ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಮಿತ್ರ, ಇನ್ನ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಆದಂತಹ ಶುಕ್ರ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಇದರರ್ಥ ಏನಂತ ಹೇಳಿದ್ರೆ, ಇವ್ರ ಹತ್ರ ಸಾಕಷ್ಟು ಮನಿ ಇರ್ತದೆ. ಒಂಬತ್ತನೇ ಮನೆಯ ಅಧಿಪತಿ ಸ್ಪಿರಿಚುಯಲ್ ವೆಲ್ತ್, ಮತ್ತು ನಾಲ್ಕನೇ ಮನೆಯ ಅಧಿಪತಿ ಬಂದ್ಬಿಟ್ಟು ಕಂಫರ್ಟ್ಸ್, ವೆಹಿಕಲ್ಸ್ ಇತ್ಯಾದಿಗಳನ್ನ ತೋರಿಸ್ತಾನೆ. ಈತನು ಎರಡನೇ ಮನೆಯಲ್ಲಿ ಉಚ್ಚನಾಗಿರೋದ್ರಿಂದ ಇವ್ರ ಹತ್ರ ವೆಲ್ತ್ ಇರುತ್ತೆ. ಮಿತ್ರರೆ, ಈ ಒಂದು ಕಾಂಬಿನೇಷನ್ ರಾಮಕೃಷ್ಣ ಪರಮಹಂಸರಿಗೂ ಕೂಡ ಇತ್ತು. ಅವ್ರಿಗೂ ಅಷ್ಟೇ, ಎರಡನೇ ಮನೆಯಲ್ಲಿ ಶುಕ್ರ ಉಚ್ಚನಾಗಿದ್ದ. ಆದ್ರೆ ಅವ್ರ ಹತ್ರ ಮೆಟೀರಿಯಲಿಸ್ಟಿಕ್ ಧನಕ್ಕಿಂತ ಅವ್ರ ಹತ್ರ ಸ್ಪಿರಿಚುಯಲ್ ವೆಲ್ತ್ ಅನ್ನುವಂಥದ್ದು ಎಷ್ಟಿತ್ತು ಅಂತ ಹೇಳಿದ್ರೆ ಅದಕ್ಕೆ ಲಿಮಿಟೇ ಇರಲಿಲ್ಲ. ಮತ್ತು ಎರಡನೇ ಮನೆಯಲ್ಲಿ ಶುಕ್ರನ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಉಚ್ಚನಾಗಿತ್ತು ಅಂತ ಹೇಳಿದ್ರೆ ವ್ಯಕ್ತಿ ತಿನ್ನೋದಕ್ಕೆ ಬಹಳ ಇಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎರಡನೇ ಮನೆಯ ಫುಡ್ ಭಾವ ಕೂಡ ಹೌದು, ಶುಕ್ರನು ಒಂದು ಮಟ್ಟಿಗೆ ಅಗ್ರಿಕಲ್ಚರ್ ಫುಡ್ ಇದಕ್ಕೆಲ್ಲ ಕಾರಕ ಕೂಡ ಹೌದು. ರಾಮಕೃಷ್ಣ ಪರಮಹಂಸರು ಬೇಕು ಅಂತಾನೆ ಫುಡ್ಡಿಗೆ ಅಟ್ಯಾಚ್ ಆಗಿದ್ರು. ಇದಕ್ಕೊಂದು ಕಾರಣ ಇದೆ, ಇದು ಸ್ಪಿರಿಚುಯಲ್ ರೀಸನ್. ಅದೇನಂತ ಹೇಳಿದ್ರೆ, ಅವರು ಒಂದು ವಿಷಯ ಹೇಳಿದ್ರೆ ಅದೇನಂತ ಹೇಳಿದ್ರೆ, ನಾನು ಮತ್ತೆ ಅವತಾರವನ್ನು ಎತ್ತಬೇಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು
ಹೀಗೆ ಒಬ್ಬ ವ್ಯಕ್ತಿ ಅವತಾರವನ್ನ ಎತ್ತಬೇಕು ಅಥವಾ ಮತ್ತೆ ಹುಟ್ಟಬೇಕು ಅಂತ ಹೇಳಿದ್ರೆ ಆತ ದೇಹವನ್ನ ತ್ಯಾಗ ಮಾಡುವಂತ ಸಮಯದಲ್ಲಿ ಕೆಲವೊಂದಿಷ್ಟು ಆಸೆಗಳನ್ನು ಇಟ್ಕೊಂಡು ದೇಹ ತ್ಯಾಗ ಮಾಡಬೇಕಾಗುತ್ತೆ. ಆದ್ದರಿಂದ ರಾಮಕೃಷ್ಣ ಪರಮಹಂಸರು ಕೆಲವೊಮ್ಮೆ ಊಟ ತಿಂಡಿಗಳನ್ನು ಬಹಳ ಇಷ್ಟಪಡ್ತಿದ್ರು ಅಂತಾನೂ ಹೇಳಬಹುದು. ಇದರ ಇನ್ನ 4 ಮತ್ತು 9ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿ ನೀಚನಾಗ್ತಾನೆ. ಇದೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ 4ನೇ ಮನೆಯ ಅಧಿಪತಿ ಕಂಫರ್ಟ್ ಮತ್ತು 9ನೇ ಮನೆಯ ಅಧಿಪತಿ ಲಕ್. ಯಾವಾಗ ಒಬ್ಬ ವ್ಯಕ್ತಿ ಟೂ ಮಚ್ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಗೆ ಹೋಗ್ತಾನೋ ಆತನ ಕಂಫರ್ಟ್ ನ್ಯಾಚುರಲಿ ಡಿಸ್ಟ್ರಾಯ್ ಆಗುತ್ತೆ. ಹೌದು ಕೂಡ. ಮತ್ತು 9ನೇ ಮನೆ ನ್ಯಾಚುರಲ್ ರಿಲಿಜನ್ ಲಕ್ಕು ಅನ್ನುವಂಥದ್ದು ಕೂಡ. ಇದು ಯಾವ ಲಕ್ಕು ಅಂತ ಹೇಳಿದ್ರೆ ಮೆಟೀರಿಯಲ್ ಲಕ್ಕು, ಸ್ಪಿರಿಚುವಲ್ ಲಕ್ ಅಲ್ಲ. ಸೊ ಯಾವಾಗ ಟೂ ಮಚ್ ಇಂಟು ಸ್ಪಿರಿಚುಯಾಲಿಟಿ ಮಾಡ್ತಾನೋ ಆಗ ಆತನ ಕಂಫರ್ಟ್ ಮತ್ತೆ ಮೆಟೀರಿಯಲ್ ಲಕ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂತ ಹೇಳಿದ್ರೆ ಕರ್ಮ ಕ್ಷಯಿಸುತ್ತಲ್ಲ, ಅದಕ್ಕೋಸ್ಕರ. ಇದರಿಂದ 5 ಮತ್ತು 8ನೇ ಮನೆ ಅಧಿಪತಿಯಾದಂತಹ ಬುಧ 8ನೇ ಮನೆಯಲ್ಲಿ ಉಚ್ಚನಾಗ್ತಾನೆ, 2ನೇ ಮನೆಯಲ್ಲಿ ನೀಚನಾಗ್ತಾನೆ. ಎಗೈನ್ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ಅಲ್ಲಿ ತುಂಬಾ ಇನ್ಕ್ಲೇಷನ್ ಇರುತ್ತೆ. ಯಾಕೆಂತ ಹೇಳಿದ್ರೆ 5th ಹೌಸ್ ಇಸ್ ಔಟ್ ಆಫ್ ಪೂರ್ವ ಪುಣ್ಯ. ಪೂರ್ವ ಪುಣ್ಯದ ಬಲದಿಂದ ಇವರು ಸ್ಪಿರಿಚುಯಾಲಿಟಿ ಮೇಲೆ ಜಾಸ್ತಿ ಎಷ್ಟು ಹೋಗ್ತಾರೋ. 2ನೇ ಮನೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ವೆಲ್ತ್, ಫ್ಯಾಮಿಲಿ, ಫ್ಯಾಮಿಲಿಯಿಂದ ಡಿಟ್ಯಾಚ್ಮೆಂಟ್ ಬರುತ್ತೆ ಟೂ ಮಚ್ ಸ್ಪಿರಿಚುಯಾಲಿಟಿ ಅಲ್ಲಿದ್ರೆ, ಮತ್ತು ವೆಲ್ತ್ ಗಳು ನಾಶ ಆಗುತ್ತೆ. ನಾಶ ವೆಲ್ತ್ ಆಗುತ್ತೆ ಅನ್ನೋದಕ್ಕಿಂತ ಇವ್ರಗಳಿಗೆ ವೆಲ್ತ್ ಸಿಕ್ಕಿದ್ರು ಆ ವೆಲ್ತ್ ಗೆ ಇವರು ಅಂಟ್ಕೊಳ್ಳೋದಿಲ್ಲ, ಆತರ ಇದನ್ನ ಹೇಳ್ಬೋದು. ಸೊ ಇಲ್ಲಿ ಇವರ ಲಗ್ನದ ಒಂದು ಕಾಂಟ್ರಡಿಕ್ಷನ್ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ದೋ ಇವ್ರಿಗೆ ದುಡ್ಡು ಬಂದ್ರು ದುಡ್ಡು ಇವರ ಮನಸ್ಸಿಗೆ ಅಂಟುವುದಿಲ್ಲ. ಇದ್ರೆ ನಾವು ಶ್ರೀರಾಮಕೃಷ್ಣ ಪರಮಹಂಸರ ಓಲ್ ಜೀವನವನ್ನ ನೋಡಿದ್ರೆ ಅವ್ರಿಗೆ ಕೆಲವೊಮ್ಮೆ ಊಟ ತಿಂಡಿಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು ಕೂಡ, ಅಥವಾ ವೆಲ್ತ್ ಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು ಕೂಡ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಸ್ಪಿರಿಚುಯಾಲಿಟಿಯ ಬಲದಿಂದ ಎಲ್ಲಾ ಒದಗಿ ಬಂದ್ರು ಕೂಡ ಅವ್ರು ಯಾವುದಕ್ಕೂ ಅಂಟ್ಕೋತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವತಃ ಅವರು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಮಣ್ಣನ್ನ ಇಟ್ಕೊಂಡು ನನಗೆ ಹೊನ್ನು ಮಣ್ಣು ಎರಡು ಸೇಮೆ ಅಂತ ಹೇಳ್ಬಿಟ್ಟು ಗಂಗೆಗೆ ಬಿಸಾಕ್ ಬಂದಿರ್ತಾರೆ. ಸೊ ಈ ರೀತಿ ಇದನ್ನ ನಾವು ಇಂಟರ್ಪ್ರಿಟ್ ಮಾಡಬಹುದು. ಇವರ ರಿಲೇಶನ್ಶಿಪ್ ಅಥವಾ ಬಿಸ್ನೆಸ್ ಲಾರ್ಡ್ 7th ಹೌಸ್ ಸೂರ್ಯನೇ ಅಧಿಪತಿಯಾಗಿರ್ತಾನೆ. ಆತ ಲಗ್ನಾಧಿಪತಿ ಶನಿ ಮತ್ತು ರಾಹುಗೆ ಎನಿಮಿ ಕೂಡ ಆಗಿರ್ತಾನೆ. ಮಿತ್ರ ಈತ 3ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಇದೇನಂತ ತೋರಿಸಿದ್ರೆ ಎಂಟರ್ಪ್ರಿನರ್ಶಿಪ್ ಅಥವಾ ಇವರ ಹಾಬೀಸ್ ಗಳು ಇವರುಗಳಿಗೆ ಒಳ್ಳೆ ಸಕ್ಸಸ್ ಅನ್ನ ಕೊಡ್ತವೆ. ಆದ್ರೆ ಇದೇ ಸೂರ್ಯ 9ನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ಇವರು ಪಾರ್ಟ್ನರ್ಶಿಪ್, ಮ್ಯಾರೇಜ್ ಈ ರೀತಿ ವಿಷಯಗಳಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುವಂತದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ 7ನೇ ಮನೆ ಅಧಿಪತಿ 9ನೇ ಮನೆ ಭಾಗ್ಯದಲ್ಲಿ ನೀಚನಾಗ್ತಾನೆ. ಸೊ ಇವರು ಭಾಗ್ಯದಲ್ಲಿ ಇನ್ ಜನರಲ್ ಆಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಇವರು ಇವರ ರಿಲೇಶನ್ಶಿಪ್ ವಿಷಯದಲ್ಲಿ ಅಷ್ಟು ಹ್ಯಾಪಿ ಆಗಿರೋದಿಲ್ಲ. ಇನ್ಫ್ಯಾಕ್ಟ್ ಜಾತಕದಲ್ಲಿ ಸೂರ್ಯ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಶುಕ್ರನು ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಇವರು ಮದುವೆ ಆಗದೆ ಇರುವಂತದ್ದೇ ಒಳ್ಳೇದು ಅಂತೇನು ಕೂಡ ಹೇಳ್ಬೋದು. ಮಿತ್ರರಿಂದ ಇವರ 6ನೇ ಮನೆ ಅಧಿಪತಿ ಆದಂತಹ ಚಂದ್ರ 4ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ, 10ನೇ ಮನೆಯಲ್ಲಿ ನೀಚ ಸ್ಥಾನಕ್ಕೆ ಹೋಗ್ತಾನೆ. ಇದರರ್ಥ ಏನಂತ ಹೇಳಿದ್ರೆ ಇವರೇನಾದ್ರೂ ಇವರ ವರ್ಕ್ ಪ್ಲೇಸ್ ಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 10ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಬೀಳುತ್ತೆ. ಆದ್ರಿಂದ ಅಲ್ಲೇನಾದ್ರೂ ಇವರೇನಾದ್ರೂ ವರ್ಕ್ ಪ್ಲೇಸ್ ಅಲ್ಲಿ ಯಾರ ಮೇಲೆ ಆದ್ರೂ ಜೆಲಸಿ, ಷಡ್ ರಿಪುಗಳು ಅಂತ 6ನೇ ಮನೆಯನ್ನು ಕರಿತೀವಿ. ಇದರರ್ಥ ಜೆಲಸಿ, ಐನಿಮಿಟಿ ಈ ರೀತಿ ಏನಾದ್ರೂ ಇಟ್ಕೊಂತು ಅಂತ ಹೇಳಿದ್ರೆ ಇದು ಇವರ ಎಮೋಷನಲ್ ಹೆಲ್ತ್ ಅನ್ನ ಅಫ್ಲಿಕ್ಟ್ ಮಾಡ್ತಾ ಹೋಗುತ್ತೆ. ಮತ್ತು 4ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗಿರೋದ್ರಿಂದ ಇವ್ರಿಗೆ ಇವರ ಮನೆಯಲ್ಲಿ ಒಂದು ರೀತಿಯಾದಂತಹ ಅನ್ಹ್ಯಾಪಿನೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಮಿತ್ರ ಇನ್ನ 3ನೇ ಮನೆ ಮತ್ತು 10ನೇ ಮನೆ ಅಧಿಪತಿಯಾದಂತಹ ಕುಜ 12ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಮತ್ತು 6ನೇ ಮನೆಯಲ್ಲಿ ನೀಚ ಸ್ಥಾನಕ್ಕೆ ಹೋಗ್ತಾನೆ. ಮಿತ್ರ ಇದರರ್ಥ ಏನಂತ ಹೇಳಿದ್ರೆ 3ನೇ ಮನೆ ವಿಲ್ ಪವರ್, ಕರೇಜ್, ಹಾಬೀಸ್, ಇನಿಷಿಯೇಟಿವ್ಸ್ ನ ತೋರಿಸುವಂತದ್ದು. 10ನೇ ಮನೆ ಕರ್ಮ ಭಾವ, ಪವರ್, ರಾಯಲ್ಟಿ, ಸ್ಟೇಟಸ್. ಮಿತ್ರ ಈತ 12ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಇದರರ್ಥ ಏನಂತ ಹೇಳಿದ್ರೆ 12ನೇ ಮನೆ ಮುಕ್ತಿ ಸ್ಥಾನ. ಇವರೇನಾದ್ರೂ ಶೌರ್ಯದಿಂದ ಧೈರ್ಯದಿಂದ ಮುಕ್ತಿ ಕಡೆ ಹೋಗಿದ್ದಾಯ್ತು ಅಂತ ಹೇಳಿದ್ರೆ ಸುಲಭವಾಗಿ ಲಿಬ್ರೇಟ್ ಆಗಿ ಹೋಗ್ತಾರೆ. ಬೇರೆ ಎಲ್ಲಾ ಲಗ್ನಗಳಿಗಿಂತ ಇವರೇನಾದ್ರೂ ಮುಕ್ತಿ ಕಡೆ ಎಫರ್ಟ್ ಹಾಕಿದ್ರು ಅಂತ ಹೇಳಿದ್ರೆ ಇವರು ಬೇಗ ಮುಕ್ತಿಗೆ ಹೊರಟೋಗ್ತಾರೆ. ಈ ಕಾಂಬಿನೇಷನ್ ರಾಮಕೃಷ್ಣ ಪರಮಹಂಸರಿಗೂ ಕೂಡ ಇತ್ತು. ಮತ್ತು 10ನೇ ಮನೆ ಇಟ್ ವಿಲ್ ಮೇಕ್ ದ ಪರ್ಸನ್ ಕಿಂಗ್, ರಾಜ ಅಥವಾ ಮಹಾರಾಜ ಅಂತ ಕರಿತೀವಿ. ರಾಜ ಅಂತ ಹೇಳಿದ್ರೆ ಇಟ್ಸ್ ಇನ್ ದ ಗೌರ್ಮೆಂಟ್, ಎಂಪಿ, ಪಿಎಂ ಈ ರೀತಿ. ಮಹಾರಾಜ ಅಂತ ಹೇಳಿದ್ರೆ ನಾವು ಸ್ಪಿರಿಚುವಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಯಾವುದೇ ಒಂದು ಸ್ಪಿರಿಚುವಲ್
ಅಥವಾ ಮಠಗಳ ಒಂದು ಅಧ್ಯಕ್ಷರ ನೋಡಿದ್ರೆ ಅವರು ಮಹಾರಾಜ್ ಅಂತ ಹೆಸರು ಮುಂದೆ ಸೇರಿಸ್ಕೊತಾರೆ. ಸೊ ಇವರು ಸ್ಪಿರಿಚುಯಾಲಿಟಿ ಕಡೆ ಏನಾದ್ರೂ ಮುನ್ನುಗ್ಗಿದ್ದೆ ಆಯ್ತು ಅಂತ ಹೇಳಿದ್ರೆ ಮಹಾರಾಜ್ ಆಗ್ತಾರೆ. ರಾಮಕೃಷ್ಣ ಪರಮಹಂಸರನ್ನ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಅವರು ಭಕ್ತರುಗಳ ಮಹಾರಾಜರಾಗಿದ್ರು ಮತ್ತು ಸ್ಪಿರಿಚುಯಾಲಿಟಿಯ ಚರಮ ಹಂತವನ್ನ ಅವರು ರೀಚ್ ಆಗಿದ್ರು. ಆದ್ರೆ ಈ ಅಧಿಪತಿ ಆರನೇ ಮನೆಯಲ್ಲಿ ನೀಚನಾಗ್ತಾನೆ. ಇದು ಏನನ್ನ ತೋರಿಸ್ತು ಅಂತ ಹೇಳಿದ್ರೆ ಇವರೇನಾದ್ರೂ ಎಗೇನ್ ಪ್ರೊಫೆಷನಲ್ ಜೆಲಸಿ ಮತ್ತು ಇತ್ಯಾದಿ ಡೆಪ್ಟ್ಸು ಡಿಸೀಸಸ್ಸು ಎನಿಮೀಸು ಈ ವಿಷಯಗಳಿಗೇನಾದ್ರೂ ಇವರೇನಾದ್ರೂ ಇನ್ವಾಲ್ವ್ಮೆಂಟ್ ತಗೊಂತು ಅಂತ ಹೇಳಿದ್ರೆ ಇವರ ಫಾಲ್ ಆಫ್ ಪೊಸಿಷನ್ ಅಥವಾ ಜಾಬ್ ಅನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಇನ್ ಕೇಸ್ ಅಂದ್ರೆ ವರ್ಸ್ಟ್ ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ ಆಗುತ್ತೆ. ಸೊ ಇವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಷಡ್ರಿಪುಗಳನ್ನ ಗೆಲ್ಬೇಕಾಗತ್ತೆ. ಹೇಗೆ ಷಡ್ರಿಪುಗಳನ್ನ ಗೆಲ್ಲದ ಅಂತ ಹೇಳಿದ್ರೆ ನಮ ಶಿವಾಯ ಮಂತ್ರದಿಂದ ಗೆಲ್ಬಹುದು, ಇನ್ನು ಎರಡನೇದಾಗಿ ರಾಮ ತಾರಕ ಮಂತ್ರದಿಂದ ಕೂಡ ಇದನ್ನ ಗೆಲ್ಲಬಹುದು. ಮಿತ್ರರೇ, ಇನ್ನ ಗುರು ಇವರ ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಾನೆ. ಎರಡನೇ ಮನೆ ಇಸ್ ದ ಹೌಸ್ ಆಫ್ ಫ್ಯಾಮಿಲಿ ವೆಲ್ತ್, ಹನ್ನೊಂದನೇ ಮನೆ ಇಸ್ ದ ಹೌಸ್ ಆಫ್ ಇನ್ಕಮ್. ಇದು ಹನ್ನೆರಡನೇ ಮನೆಯಲ್ಲಿ ನೀಚ ಸ್ಥಾನಕ್ಕೆ ಹೋಗ್ತಾನೆ ಮತ್ತು ಆರನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಇದರ ಅರ್ಥ ಏನಂತ ಹೇಳಿದ್ರೆ ಇವರುಗಳಿಗೆ ವೆಲ್ತ್ ಹೇಗೆ ವೃದ್ಧಿ ಆಗುತ್ತೋ ಹಾಗೆ ಎನಿಮಿಗಳು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಹನ್ನೆರಡನೇ ಮನೆಯಲ್ಲಿ ನೀಚನಾಗದೇನಂತೆ ತೋರಿಸುತ್ತೆ ಅಂತ ಹೇಳಿದ್ರೆ ಇವರೇನಾದ್ರೂ ಸ್ಪಿರಿಚುಯಾಲಿಟಿ ಅಥವಾ ಮುಕ್ತಿ ಕಡೆ ಹೋಯ್ತು ಅಂತ ಹೇಳಿದ್ರೆ ಇವರ ವೆಲ್ತ್ ಫ್ಯಾಮಿಲಿಯಿಂದ ಡಿಟ್ಯಾಚ್ಮೆಂಟ್ ಮತ್ತು ವೆಲ್ತ್ ಡಿಸ್ಟ್ರಕ್ಷನ್ ಆಗುತ್ತೆ. ವೆಲ್ತ್ ಡಿಸ್ಟ್ರಕ್ಷನ್ ಆಗುತ್ತೆ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ಏನೋ ಲಾಸ್ ಆಗುತ್ತೆ ಇವ್ರಿಗೆ ಅಂತ ಆಗಬೇಕಂತೇನಿಲ್ಲ. ಇವರುಗಳು ನ್ಯಾಚುರಲ್ ಡಿಟ್ಯಾಚ್ಮೆಂಟ್ ಅನ್ನು ಕೂಡ ಬೆಳೆಸ್ಕೋಬಹುದು. ಎಷ್ಟೇ ಕೋಟಿ ಆಸ್ತಿ ಇದ್ರೂ ಇವರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಇವರೇನಾದ್ರೂ ಸ್ಪಿರಿಚುಯಾಲಿಟಿ ಕಡೆ ಮುನ್ನುಗ್ಗಿದ್ರೆ. ಮಿತ್ರರೇ, ಈ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಉಚ್ಚನಾಗೋದ್ರಿಂದ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಇವರು ರಿಸ್ಕ್ ಟೇಕರ್ ಆಗಿರ್ತಾರೆ. ಎಂಟನೇ ಮನೆ ಅಧಿಪತಿ ಬುಧನೇನೆ ಐದನೇ ಮನೆ ಅಧಿಪತಿ ಗ್ಯಾಮ್ಲಿಂಗ್ ಅಂತ ಕರಿತೀವಲ್ಲ, ಇದ್ರ ಅಧಿಪತಿನೂ ಆಗಿ ಎಂಟನೇ ಮನೆಯಲ್ಲಿ ಉಚ್ಚನಾಗಿರೋದ್ರಿಂದ ಇವರು ತೀರಾ ರಿಸ್ಕ್ ತಗೊಂಡು ಗ್ಯಾಮ್ಲಿಂಗ್ ಅಥವಾ ಶೇರ್ ಮಾರ್ಕೆಟ್ ಈ ರೀತಿಯಾದಂತಹ ರಿಸ್ಕಿ ಜಾಬ್ಗಳಲ್ಲೂ ಇನ್ವಾಲ್ವ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಗಳಿದಾವೆ. ಅದೇನಂತ ಹೇಳಿದ್ರೆ ಒಂಬತ್ತನೇ ಮನೆ ಅಧಿಪತಿ ಆದಂತಹ ಶುಕ್ರ ಮತ್ತು ಲಗ್ನಾಧಿಪತಿ ಇವೆರಡೂ ವೀಕ್ ಇತ್ತು ಅಂತ ಹೇಳಿದ್ರೆ ಮಿತ್ರರೇ, ಮತ್ತು ಈ ಲಗ್ನ ಶನಿ ಮತ್ತು ರಾಹು ಎರಡು ಪವರ್ಫುಲ್ ಮ್ಯಾಲಿಫಿಕ್ಸ್ ಇಂದ ರೂಲ್ ಮಾಡ್ತಾ ಇರೋದ್ರಿಂದ ಇವರ ಜೀವನದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಮತ್ತು ಇವರುಗಳು ಏನಾದ್ರೂ ಲಗ್ನಾಧಿಪತಿ ಮತ್ತು ಶುಕ್ರ ಏನಾದರೂ ಸರಿಯಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಇವರು ಮೀನರ್ ಜಾಬ್ಸ್ ಅಂದ್ರೆ ಬೇಸರ್ ಜಾಬ್ಸ್ ಅಂತ ಕರಿತೀವಲ್ಲ, ಸಣ್ಣ ಪುಟ್ಟ ಕೆಲಸಗಳು ಅಥವಾ ಯಾವ ಕೆಲಸಗಳನ್ನ ಯಾರು ಮಾಡೋದಕ್ಕೆ ಇಷ್ಟಪಡಲ್ವೋ ಆ ರೀತಿ ಕೆಲಸಗಳನ್ನು ಕೂಡ ಇವ್ರು ಮಾಡಬೇಕಾಗಿ ಬರ್ಬೋದು. ಎಗೇನ್ ಇದು ಮೆಟೀರಿಯಲ್ ಸೆನ್ಸ್ ಇಂದ ನೋಡೋದಾಯ್ತು ಅಂತ ಹೇಳಿದ್ರೆ, ಬಟ್ ಸ್ಪಿರಿಚುಯಲ್ ಸೆನ್ಸ್ ಇಂದ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಸಾಕಷ್ಟು ಜನ ರಾಮಕೃಷ್ಣ ಪರಮಹಂಸರನ್ನೇ ತಗೊಳ್ಳಿ, ನೀವು ಅವರು ಕೆಲವೊಮ್ಮೆ ಬಡವರು ಅಥವಾ ದೀನ ದಲಿತರು ಯಾರಾದರೂ ಊಟ ಮಾಡಿದ್ರು ಅಂತ ಹೇಳಿದ್ರೆ ಆ ಒಂದು ತಟ್ಟೆಯಲ್ಲಿ ಮಿಕ್ಕಿರುವಂತಹ ಅನ್ನನೇ ಕನ್ಸ್ಯೂಮ್ ಮಾಡ್ತಾ ಇದ್ರು. ಮತ್ತು ಅವರು ಕೆಲವೊಂದಿಷ್ಟು ಆಗಿನ ಕಾಲಕ್ಕೆ ಲೋ ಕ್ಯಾಸ್ಟ್ ಅನ್ನಿಸ್ಕೊಂಡಿದ್ರಲ್ಲ ಅವ್ರ ಮನೆಗೂ ಹೋಗಿ ಅವರ ಟಾಯ್ಲೆಟ್ ಅನ್ನು ಕೂಡ ಕ್ಲೀನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮಗೆ ಅವರ ಒಂದು ಬಯೋಗ್ರಫಿಯಲ್ಲಿ ರೆಫರೆನ್ಸ್ ಸಿಗ್ತಾರೆ. ಮಿತ್ರ, ಇದೆಲ್ಲ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಈ ಜಾತಕದವರ ಪರ್ಸ್ಪೆಕ್ಟಿವ್ ಅನ್ನ ತೋರಿಸುತ್ತೆ. ಇವರು ಮೆಟೀರಿಯಲ್ ಆಗಿ ಇತ್ತು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಗೆ ಇವ್ರಿಗೆ ಸಿಕ್ಕಾಕೋಬೇಕಾಗಿ ಬರ್ಬೋದು, ಬಟ್ ಸ್ಪಿರಿಚುಯಲ್ ಆಗಿ ಏನಾದರೂ ಇವ್ರು ಹೋಯ್ತು ಅಂತ ಹೇಳಿದ್ರೆ ಇವರನ್ನ ಹಿಡಿಯುವಂಥವ್ರು ಯಾರೂ ಇರಲ್ಲ. ಮಿತ್ರರು, ಇದಿಷ್ಟು ಕುಂಭ ಲಗ್ನಕ್ಕೆ ಸಂಬಂಧಪಟ್ಟಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.